ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಬೆಳಗಾವಿ ಕಚೇರಿಯಲ್ಲಿ ಮನೆಯೊಡೆಯನಿಲ್ಲದ ಕಾರಣ ಕಳೆದು 8 ತಿಂಗಳಿನಿಂದ ಶಿಕ್ಷಣ ಇಲಾಖೆಯಲ್ಲಿ ಅರಾಜಕತೆ ತಾಂಡವವಾಡುತ್ತಿದೆ. ಹೊಸ ಶೈಕ್ಷಣಿಕ ವರ್ಷದಲ್ಲಿಯೂ ಈ ಕಚೇರಿ ಉಪನಿರ್ದೇಶಕರನ್ನು ಕಾಣಲಿಲ್ಲ. ಸದ್ಯ ಮಳೆಗಾಲದ ಈ ಸಂದರ್ಭದಲ್ಲಿ ಕಚೇರಿಗೆ ಹೋದರೆ ಸೋರುತ್ತಿರುವ ಸುರಿನಡಿಯಲ್ಲಿ ಛತ್ರಿ ಹಿಡಿದು ಶೈಕ್ಷಣಿಕ ಕರ್ತವ್ಯಗಳನ್ನು ಸಿಬ್ಬಂದಿಯ ಸಾಮಾನ್ಯ ದೃಶ್ಯವಾಗಿದೆ. ಈ ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದಂತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಇಲ್ಲಿಯವರೆಗೂ ಕ್ರಮ ಕೈಗೊಂಡಿಲ್ಲ. ಬಹುತೇಕ ಜಿಲ್ಲೆಯ ತಾಲೂಕಾ ಶಿಕ್ಷಣಾಧಿಕಾರಿಗಳು ಮನ ಬಂದಂತೆ ವರ್ತಿಸುತ್ತಿದ್ದಾರೆ. ಶಾಲೆಗಳು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಶಾಲೆಗಳು ಶಿಥಿಲಗೊಂಡಿವೆ. ಬಹುತೇಕ ಶಾಲೆಗಳಲ್ಲಿ ಮಳೆಯ ನೀರು ಇಣುಕುತ್ತಿವೆ. ಇಷ್ಟಾದರೂ 8 ತಿಂಗಳಿನಿಂದ ಮನೆಯೊಡೆಯ ಇಲ್ಲದ ಶಿಕ್ಷಣ ಇಲಾಖೆಯ ಜಿಲ್ಲೆಯದ್ದಾಗಿದೆ. ಇದು ಬಹಳ ಹಳೆಯದ ಕಟ್ಟಡ ಐತೆ. ಅದಕ್ಕೆ ಈಗಾಗಲೇ ನಾವು ನೋಡಿದ್ವಿ, ಮತ್ತು ಈ ಕುರಿತಾಗಿ ನಾವು ಏನೇನು ಆಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ವಿ. ಅಷ್ಟೊಳಗೆ ಈಗಾಗಲೇ ಮಳೆಗಳು 3-4 ದಿನದಿಂದ ಕಂಟಿನ್ಯೂಸ್ ಬರ್ತಾ ಇರೋದ್ರಿಂದಾಗಿ ಮಳೆಯಿಂದಾಗಿ ಸ್ವಲ್ಪ ಕಾರಿಡಾರ್ನಲ್ಲಿ ಅಲ್ಲೆಲ್ಲ ಮಳೆ ನೀರುಗಳು ಬರ್ತಾ ಇರೋದನ್ನು ಕಂಡಿದ್ವಿ. ಈಗ ಈ ಕುರಿತು ನಾವು ಈಗಾಗಲೇ ನಮ್ಮ ಕಚೇರಿಯಲ್ಲಿರುವಂಥ ಎಲ್ಲ ಸಿಬ್ಬಂದಿಗಳಿಗೆ ಸೂಚನೆ ಮಾಡಿ ಮತ್ತು ನಾವು ನಮ್ಮಷ್ಟಕ್ಕೆ ಒಂದು ತಾತ್ಕಾಲಿಕವಾಗಿ ಒಂದು ಪ್ಲಾಸ್ಟಿಕ್ಕು ಮತ್ತು ತಗಡುಗಳನ್ನು ಹಾಕ್ಕೊಂಡು ನಾವು ನೆರವು ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಮಾಡ್ಬೇಕಂತ ಮಾಡಿವಿ, ಈಗ ಮಾಡ್ತೀವಿ 2-3 ದಿನದಾಗ. ಅದಲ್ದನ ನಾವು ಈ ಬಹಳ ಹಳೇದು, ಒಂದು 50 ವರ್ಷದ ಮೇಲಿನ ಕಟ್ಟಡ ಇದ್ದಿದ್ದು. ಈ ಕಟ್ಟಡಕ್ಕೆ ಬಹಳ ದಿನಗಳಿಂದನೂ ಏನಾದರೂ ರಿಪೇರಿ ಮಾಡಿಸ್ಬೇಕು ಅಂತ ಇತ್ತು, ಆದರೆ ಯಾವುದೂ ಆಗಿಲ್ಲ. ಆ ಕಾರಣದಿಂದ ನಾನು ಇದು PWD ಕಟ್ಟಡ ಆಗಿದ್ದರಿಂದ ಅವರ ಮೂಲಕ ನಾವು ಒಂದು ಎಸ್ಟಿಮೇಟ್ ಮಾಡಿಸಿ ಈ ಒಂದು ಕಚೇರಿಗೆ ರಿನೋವೇಷನ್ ಅಂದ್ರೆ ಪುನರುಜ್ಜೀವನಗೊಳಿಸುವಂತ ಅವಶ್ಯಕತೆ ಬಹಳ ಇತ್ತಿದ್ದಿಲ್ಲ. ಹೊಸ ಕಟ್ಟಡದ್ದು ಮಾಡ್ಬೇಕ್ರಿ, ಬಟ್ ಮತ್ತೆ ಇದನ್ನ ಪೂರಾ ಕೆಡವಿ ಕಟ್ಟುವಂತ ಪ್ರಸಂಗ ಬರ್ತೈತಿ. ಅದಕ್ಕೆ ಇಂಜಿನಿಯರ್ ಅನುಮತಿ ತಗೋಕಾಕೈತಿ, ಪರ್ಮಿಷನ್ ತಗೋಕಾಕೈತಿ. ನಾನು ಈಗಾಗಲೇ PWD ಕನ್ಸಲ್ಟ್ ಮಾಡಿದ್ದೀನಿ, ಅವರು ಬಂದು ನೋಡಿ ಇದ್ರ ಬಗ್ಗೆ ಏನೇನು ಆಗ್ಬೇಕು ಅನ್ನೋಂಥದ್ದು ಎಸ್ಟಿಮೇಟ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನ ನಾವು ಸರ್ಕಾರಕ್ಕೆ ಕಳಿಸಿ ಮಂಜೂರಾತಿ ಪಡೆದು ಇದನ್ನ ರಿನೋವೇಷನ್ ಮಾಡುವಂಥದ್ದು ಮಾಡ್ತೀವಿ. ಆದ್ರೆ ಮಳೆಯಿಂದಾಗಿ ಸ್ವಲ್ಪ ಈಗ ಬಹಳಷ್ಟು ತೊಂದರೆ ಆಗಿದ್ರಿಂದ ತಾತ್ಕಾಲಿಕವಾಗಿ ಇದಕ್ಕೆ ನಾವು ಏನ್ ಮಾಡ್ತೀವಿ, ನೆರಳು ಮಾಡಿಕೊಂಡು ಅದಕ್ಕೆ ತೊಂದರೆ ಆಗ್ಲಾರ್ದಂಗ್ ಮಾಡ್ಕೊಂಡು ಹೊಂಟಿವಿ. ಬಟ್ ಕೂಡ್ಲೇನೆ ಒಂದು ವಾರದೊಳಗಾಗಿ ನಾನು ಎಸ್ಟಿಮೇಟ್ ಮಾಡಿ ಕಳಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಇಲ್ಲ ಇಲ್ಲ, ಇನ್ನು ಬಂದಿಲ್ಲ. ಈಗ ನಾವು ತಿಳಿಸ್ತಾ ಇದೀವಿ, ಅಂದ್ರೆ ಈಗ ಸುರಿದ್ರದ್ದು ಎಲ್ಲ ರಿಪೋರ್ಟ್ ಅನ್ನು ಕಳಿಸ್ತಾ ಇದ್ದೀನಿ. ಇಲ್ಲ, ನಾನು ಇರ್ಲಿಲ್ಲ ಸರ್ ಅವಾಗ. ಇಲ್ಲ ಇಲ್ಲ ಇಲ್ಲ, ಏನೂ ಆಗಿಲ್ಲ ಸರ್. ಹಿಂದಿದ್ದವ್ರದ್ದು ಯಾರು ಏನು ಮಾಡಿಲ್ಲ, ಆದ್ರೆ ನನ್ ಗಮನಕ್ಕೆ ಬಂದ ಕೂಡ ನಾನು ಪ್ರಯತ್ನ ಮಾಡಿ ಸ್ಟಾರ್ಟ್ ಮಾಡಿಸಿದ್ದೀನಿ. ಮತ್ತೆ ಒಂದೇ ಮಾಡಿದೆ ಅಂದ್ರೆ ಇಲ್ಲಿ ಈ ಕಡೆ ನಮ್ದು ಇನ್ನು ಗ್ರೌಂಡ್ ಇತ್ತಲ್ಲ, ನಮ್ಗೆ ಶಿಕ್ಷಕರು ಇದು ಸಿಬ್ಬಂದಿಗಳಿಗೆ ಕುಂದ್ರಕ್ಕೂ ತೊಂದರೆ ಐತೆ ಅಂತ ಹೇಳಿ ಒಂದು ಎಸ್ಟಿಮೇಟ್ ಮಾಡಿಸಿದ್ವಿ ಸರ್. PWD ಕಳಿಸಿದೀನಿ ಈಗಾಗಲೇ, ಅದಕ್ಕೆ ಮಂಜೂರಾತಿ ಪಡೆದುಕೊಂಡು ಅದು ಕೆಲಸನೂ ಮಾಡ್ಸಕ್ ಪ್ರಯತ್ನ ಮಾಡಿದ್ವಿ. ಇದ್ರದ್ದು ರಿನೋವೇಷನ್ ಇದೈತಲ್ಲ, ಈಗ ಮಾಡ್ತಾ ಇದ್ದೀನಿ. ಅಧಿಕಾರಿಗಳು ನಿರ್ಲಕ್ಷ್ಯ ಕೆಲಸ ಮಾಡ್ತಾರೆ ಅನ್ನುವಂತ ಆರೋಪ ಇದೆ ಸರ್. ಹಿಂಗಾಗಿ ಬಿಲ್ಡಿಂಗ್ ಅಷ್ಟೇ ಅಲ್ಲ, ಇರ್ತಕ್ಕಂಥ ಶಿಕ್ಷಣ ಇಲಾಖೆ ವ್ಯವಸ್ಥೆನೆ ಸರಿಯಾಗಿಲ್ಲ ಅನ್ನೋ ಒಂದು ಆರೋಪ ಇಲ್ಲ. ಅದು ಹಿಂದೆ ಸ್ವಲ್ಪ ಪ್ರತಿಯೊಬ್ಬರು ಅಧಿಕಾರಿಗಳು ಯಾರೇ ಇರ್ಲಿ, ನಾನು ಇರುದಂತಲ್ಲ, ಯಾರೇ ಅಧಿಕಾರಿಗಳು ಇದ್ರು ಆದರೂ ನಾವು ಇರ್ತೀವಿ ಅಂತಂದ್ರೆ ಅದನ್ನ ಹೆಂಗ್ ಇರ್ಬೇಕು, ಯಾವ ರೀತಿ ನಾವು ನಿರ್ವಹಣೆ ಮಾಡ್ಬೇಕು ಅನ್ನುವಂತ ವಿಚಾರ ಮಾಡ್ಬೇಕಾಗಿತ್ತು, ಅದನ್ನ ಮಾಡಿಲ್ಲ. ಆ ಕಾರಣದಿಂದ ನಾನು ಬಂದ ಜವಾಬ್ದಾರಿ ತಗೊಂಡಂದ್ರೆ ಆಕ್ಚುಲಿ ನಾನು ಅಡಿಷನಲ್ ಚಾರ್ಜ್ ಇದ್ದೀನಿ, ಆದ್ರೂ ಸಹ ನಾನು ಇದ್ರ ಬಗ್ಗೆ ಹೆಚ್ಚು ಪ್ರಯತ್ನ ಮಾಡಿ ಇದಕ್ಕೊಂದು ಸ್ಥಿತಿ ತಂದು ಬಿಡಬೇಕು ಮತ್ತು ಇದಕ್ಕೊಂದು ಕಾಯಕಲ್ಪ ಕೊಡಬೇಕು ಅನ್ನುವಂಥ ಪ್ಲಾನ್ ಐತೆ. ಅದು ಹೇಳಿದ್ನೆಲ್ಲ ಒಂದೀಗ ಪ್ಲಾನ್ ಮಾಡಿ ಕೊಟ್ಟಿದ್ದೀನಿ ನಾನು ನಮ್ಮ PWDಗೆ, ಅದನ್ನು ಮಾಡ್ತೀನಿ. ಇದ್ರದ್ದು ನಾವು ಇದನ್ನ 8 ದೇಸ್ ಪ್ಲಾನ್ ಮಾಡಿ ಕಳ್ಸಿಕೊಡ್ತೀನಿ. ಸರ್ಕಾರದ ಗಮನಕ್ಕೆ ನಾನು ತರೋದು ಏನಪ್ಪಾ ಅಂತಂದ್ರೆ ಈ ಕುರಿತಾಗಿ ಈ ಕೊಠಡಿ ಏನು ನಮ್ಮ ಕಚೇರಿ ಇದೆಯಲ್ಲ ಬಹಳ ಹಳೆಯದಿರೋದ್ರಿಂದ ಇದನ್ನು ರಿನೋವೇಷನ್ ಮಾಡಿ ಸ್ವಲ್ಪ ಇದಕ್ಕೆ ಕಾಯಕಲ್ ಕೊಟ್ಟರೆ ಬಹಳಷ್ಟು ಉತ್ತಮವಾದಂತ ಕೆಲಸ ಕಾರ್ಯ ಮಾಡ್ಲಿಕ್ಕೆ ಸಿಬ್ಬಂದಿಗೆ ಅನುಕೂಲ ಆಗ್ತದೆ. ತಕ್ಷಣ ರಾಜ್ಯ ಸರ್ಕಾರ ಮತ್ತು ಶಿಕ್ಷಣ ಸಚಿವರು ಬೆಳಗಾವಿ ಜಿಲ್ಲೆಯ ಶಿಕ್ಷಣದತ್ತ ಗಮನ ಹರಿಸಿ ದಕ್ಷ ಮತ್ತು ಪ್ರಾಮಾಣಿಕ ಉಪನಿರ್ದೇಶಕರನ್ನು ನೇಮಿಸಬೇಕು. ಮಳೆಯಿಂದ ಸೋರುತ್ತಿರುವ DDPI ಕಚೇರಿಗೆ ಶಾಶ್ವತ ಮುಕ್ತಿ ದೊರಕಿಸಿ ಕೊಡಬೇಕು ಎನ್ನುವುದು ಇಲ್ಲಿನ ಸಿಬ್ಬಂದಿಗಳದ್ದಾಗಿದೆ. ಸಂಕಲ್ಪ್ ಸಿಂಧೆ, KMM ಕನ್ನಡ, ಬೆಳಗಾವಿ.